ಕಾಂಗ್ರೆಸ್ ನಲ್ಲಿ ಈ ಚಿತ್ರನ ನೋಡೋದಕ್ಕೆ ಸಾಧ್ಯವಾ? ಜನತಾದಳದಲ್ಲಿ ನೋಡಲಿಕ್ಕೆ ಸಾಧ್ಯವಾ? ಕಾಂಗ್ರೆಸ್ ಅಲ್ಲಿ ಪದಗ್ರಹಣ ಬಿಡಿ, ನಮ್ಮ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು 6 ತಿಂಗಳಾಯಿತು, ಕಾರ್ಯಾಧ್ಯಕ್ಷರು ರಾಜೀನಾಮೆ ಕೊಟ್ಟು 6 ತಿಂಗಳಾಯಿತು, ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಟ್ಟು 6 ತಿಂಗಳಾಯಿತು. ಬಂಧುಗಳು, ಇವರಿಗೆ ಒಂದು ರಾಜ್ಯಾಧ್ಯಕ್ಷ ಮಾಡುವ ಯೋಗ್ಯತೆ ಕಾಂಗ್ರೆಸ್ ಇಲ್ಲ, ಒಬ್ಬ ಕಾರ್ಯಾಧ್ಯಕ್ಷನನ್ನು ಮಾಡತಕ್ಕಂಥ ತಾಕತ್ತು ಕಾಂಗ್ರೆಸ್ ಇಲ್ಲ, ಒಂದು ವಿರೋಧ ಪಕ್ಷದ ಆಯ್ಕೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ನ ಮನೆಗೆ ಬೆಟ್ಟಿ ಬಿದ್ದಿದೆ. ದೇಶದ ಕಾಂಗ್ರೆಸ್ ಖಾಲಿಯಾಗಿದೆ, ಕಾಂಗ್ರೆಸ್ ಖಾಲಿಯಾಗಿದೆ. ನನಗೆ ಬಹಳ ಹೆಮ್ಮೆ ಇದೆ. ನಿನ್ನೆ ಸಿದ್ದರಾಮಣ್ಣ ಹೇಳಿದ್ರಂತೆ, ಅವನಿಗೆ ರಾಜಕೀಯ ಜ್ಞಾನ ಇಲ್ಲ. ಸತ್ಯ, ನಾನು ಒಪ್ಕೋತೇನೆ, ನಾನು ರಾಜಕೀಯ ಈಗ ಅಭ್ಯಾಸ ಮಾಡ್ತಾ ಇದ್ದೇನೆ, ನಾನು ರಾಜಕೀಯದ ಕಾಲೆಳೆಯುವ ಆಟಕ್ಕೆ ಬಂದಿಲ್ಲ. ಆದರೆ ನನಗೆ ದುಃಖ ಆಗುವಂಥದ್ದು, ರಾಜಕೀಯದ ಅನುಭವಿ, ರಾಜಕೀಯದ ಜ್ಞಾನಿ, ರಾಜಕೀಯದ ಪಂಡಿತ ಸಿದ್ದರಾಮಣ್ಣನಿಗೆ ಒಂದು ಡಿ ಕೆ ಸಿ ಅವನನ್ನು ಅಧ್ಯಕ್ಷ ಮಾಡಲಿಕ್ಕೆ ಆಗೋದಿಲ್ಲ. ತಾಕತ್ತಿದ್ರೆ ಸಿದ್ದರಾಮಣ್ಣ ಹೇಳಿ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಆಗಲಿ ಅಂತ ಹೇಳಿ, ಅಥವಾ ಕಾಂಗ್ರೆಸ್ಗೆ ಯಾರನ್ನಾದರೂ ಅಧ್ಯಕ್ಷ ಮಾಡಲಿ, ನಮಗೇನು ಮಾಡಿ? ಯಾಕೆ ಡಿ ಕೆ ಸಿ ಅನ್ನು ಮಾಡಿದರೆ ಸಿದ್ದರಾಮಣ್ಣ ಹೊರಗೆ ಹೋಗ್ತಾರೆ, ಸಿದ್ದರಾಮಣ್ಣನ ಮಾಡಿದರೆ ಪರಮೇಶ್ವರ ಹೊರಗೆ ಹೋಗ್ತದೆ. ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಆದ ಮರುದಿನ ಕಾಂಗ್ರೆಸ್ಸಲ್ಲಿ ಬಂಡಾಯ ಏಳುತ್ತೆ, ಕಾಂಗ್ರೆಸ್ಸಿನ ಮನೆ ಹುಡಿ ಹುಡಿ ಆಗುತ್ತೆ.